ಮೊದಲನೇದಾಗಿ ಏನಂತಂದ್ರೆ ಈ ಒಂದು ಶಾಲೆಗೆ ಹೈಯೆಸ್ಟ್ ಮಾರ್ಕ್ಸ್ನ ತೆಗೆದಿರುವಂಥವ್ರು ಇದ್ದಾರೆ. ಸೊ ಅವರಿಂದನೇ ಶುರು ಮಾಡೋಣ. ಹೇಗಿತ್ತು ಅವ್ರ ತಯಾರಿ ಅನ್ನೋದ? ಸೊ ಹೇಳಿ, ಹೆಂಗೆಲ್ಲ ತಯಾರಿ ಮಾಡಿಕೊಂಡ್ರೆ ನೀವು ಎಷ್ಟು ಅವರು ಓದ್ತಾ ಇದ್ರಿ, ಇಷ್ಟು ಮಾರ್ಕ್ಸ್ ತೆಗಿಬೇಕಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕಾಗುತ್ತೆ? ಆ್ಯಕ್ಚುಲಿ ನಾವು ಯಾವುದೇ ಒಂದು ಟಾರ್ಗೆಟ್ನ ಅಚೀವ್ ಮಾಡಬೇಕು ಅಂದರೆ ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು, ಆಮೇಲೆ ನಮ್ಮ ಕಂಪ್ಲೀಟ್ ಟೈಮ್ ಅದಕ್ಕೆ ಏನು ಯೂಸ್ಫುಲ್ ಆಗಿ ಮಾಡ್ಕೊಬೇಕು ನಾವು ಟೈಮ್ನ. ಇನ್ನೊಂದು ಅಂದರೆ ಈಗ ಒಂದು ಇಂಡಿವಿಜುವಲ್ಗೆ ಅಂತಂತಂದರೆ ಅವರಿಗೆ ಎಷ್ಟು ಟೈಮ್ ಅನುಕೂಲ ಆಗುತ್ತೆ, ನಾನು ಇಷ್ಟು ಟೈಮ್ ಓದಿದ್ರೆ ನನಗೆ ಇಷ್ಟು ಏನು ನಾಲೆಡ್ಜ್ ತಿಳ್ಕೊಬೋದು. ಆ ಟೈಮ್ ಫಿಕ್ಸ್ಡ್ ಅಂತ ಇಲ್ಲ, ಕೆಲವ್ರು 6 hours ಓದ್ತಾರೆ, ಕೆಲವ್ರು 3 hours ಓದ್ತಾರೆ, ಕೆಲವ್ರು 4 hours ಓದ್ತಾರೆ. ಆಮೇಲೆ ಯಾವುದೇ ಕಾರಣಕ್ಕೂ ಬಯಟ್ ಮಾಡಬಾರ್ದು, ಆಮೇಲೆ ಎಕ್ಸಾಮ್ಗೋಸ್ಕರ ಓದಬಾರ್ದು, ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಭವಿಷ್ಯಕ್ಕೆ ಓದಬೇಕು, ಆಮೇಲೆ ನಮ್ಮ ನಾಲೆಡ್ಜ್ಗೋಸ್ಕರ ಓದಬೇಕು. ಓಕೆ, ನಾವೇನು ಗೋಲ್ ಇಟ್ಕೊಂಡಿರ್ತೀವೋ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿಕೊಂಡು ಅದನ್ನು ಅಚೀವ್ ಮಾಡಬೇಕು ಅಂತ ಒಂದು ಹೋಪ್ ಇಟ್ಕೊಂಡು ಕಾನ್ಫಿಡೆನ್ಸ್ ಇಟ್ಕೊಂಡು ಓದಬೇಕು. ಓಕೆ, ಸೊ ಇಷ್ಟು ಮಾಡಿದ್ರೆ ಒಂದು ಒಳ್ಳೆಯ ರಿಸಲ್ಟ್ ನಾವು ಪಡ್ಕೊಳ್ಬೋದಾಗತ್ತೆ. ಈಗ ಎಲ್ರಿಗೂ ಸಾಧ್ಯ ಆಗಲ್ಲ, ಯೂಶ್ವಲಿ ನಾವು ಸ್ಕೂಲಲ್ಲಿ ಒಂದು ಸೆಕ್ಷನಲ್ಲಿ ಒಂದು 50 ಜನ 60 ಜನ ಇರ್ತೀವಿ ಅಂದ್ಕೊಳ್ಳಿ, ಎಲ್ಲರೂ ರ್ಯಾಂಕ್ ಬರ್ಲಿಕ್ಕಾಗಲ್ಲ. ಬಿಕಾಸ್ ಎಲ್ರಿಗೂ ಮಾಡೋ ಒಂದೇ ಪಾಠ ಇರುತ್ತೆ, ಅದೇ ಟೀಚರ್ಸ್ ಇರ್ತಾರೆ, ಅದೇ ನಿಮಗೆಲ್ಲ ಸೇಮ್ ಕ್ವಾಲಿಟೀಸ್ ಹೇಳ್ಕೊಡ್ತಾರೆ, ಅವರೆಲ್ಲರಿಗೂ ಅದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಎಸ್, ನೀವೇನು ಹೇಳ್ತೀರಾ? ಕ್ಲಾರಿಫೈ ಮಾಡ್ತಾರೆ, ಮನೇಲೂ ಅಷ್ಟೇ, ನಾವ್ ಯಾವಾಗ ಕಾಲ್ ಮಾಡಿದ್ರು ಅವ್ರು ರಿಸೀವ್ ಮಾಡಿ ಹಿಂಗ್ ಕ್ಲಾರಿಫೈ ಮಾಡ್ತಾರೆ, ಮತ್ತೆ ರಜದಲ್ಲೂ ಅವರೇ ಫೋನ್ ಮಾಡಿ ಏನ ಡೌಟ್ ಇದೆಯಾ ಅಂತ ಕೇಳ್ತಾರೆ. ಮತ್ತೆ ನಾವು ಅಷ್ಟೇ, ಯಾವಾಗ್ಲೂ ಅವ್ರ ಜೊತೆ ಫ್ರೆಂಡ್ಲಿ ಆಗೇ ಇರ್ತೀವಿ, ಒಂಥರ ಫ್ಯಾಮಿಲಿ ತರ ಆಗಿದ್ದೀವಿ. ಸೊ ಬಹಳ ಖುಷಿ ಇದೆ ನಿಮ್ಗೆ. ಈಗ ನೋಡಿ, ಎಲ್ಲರೂ ನೀವೆಲ್ಲರೂ ಈಗ ಒಂದು ಸ್ಕೂಲ್ ಅಂತ ಬಂದಾಗ ನಾವು ಸ್ಕೂಲ್ಗೆ ಹೋಗ್ಬೇಕು, ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ ಶಾಲೆಯಲ್ಲಿ ಹೇಳ್ಕೊಡ್ತಾರೆ, ಒಂದಷ್ಟು ಹೇಳ್ಕೊಡ್ತಾರೆ, ಅವರು ಒಂದಷ್ಟು ಸ್ಪೆಷಲ್ ಕ್ಲಾಸಸ್ ಎಲ್ಲ ಮಾಡ್ತಾರೆ. ಅದನ್ನು ಬಿಟ್ಟು ಅಡಿಷನಲ್ ನಾವೇನು ಮಾಡ್ತೀವಿ, ಟ್ಯೂಷನ್ಸ್ಗೆ ಹೋಗ್ತೀವಿ, ಎಲ್ಲಿ ಹೋದ್ರೆ ಇನ್ನೊಂದಷ್ಟು ಕಲಿಬೋದು ಅಂತ. ಹೆಂಗಿರುತ್ತೆ ಅಂದರೆ ಓದೋದು, ಅದರಲ್ಲೂ ಈ SSLC ಅಂತ ಬಂದಾಗ ಹೆವಿ ಪ್ರೆಷರ್, ಬೇರೇನು ಆಟಗಳೇ ಆಡೋಂಗಿಲ್ಲ, ನಾವೇನು ಆ್ಯಕ್ಟಿವಿಟೀಸೇ ಮಾಡೋಂಗಿಲ್ಲ, ಅಷ್ಟಿರುತ್ತೆ ನಮಗೆ. ಬರೀ ಓದಬೇಕು, ಬರಬೇಕು, ರೆಸ್ಟ್ ಮಾಡಬೇಕು, ಇದೇ ಇರುತ್ತೆ. ನೀವೆಲ್ಲರೂ ಏನಾದರೂ ಟ್ಯೂಷನ್ಸ್ಗೆ ಏನಾದರೂ ಹೋಗಿದ್ರೆ ಯಾರಾದರೂ? ಇಲ್ಲ, ಯಾರು ಟ್ಯೂಷನ್ಸ್ಗೆ ಹೋಗಿಲ್ಲ. ಯಾಕೆ ಹೋಗ್ತೀರಾ, ಇಲ್ಲೇ ಇಷ್ಟು ಮಾರ್ಕ್ಸ್ಗಳು ಸಿಗ್ತಾ ಇದೆ ನಿಮಗೆ. ಹಾಂ, ಓಕೆ, ಫೈನ್. ಇವಾಗ ನೀವು ಮಾತನಾಡಿ, ಇವಾಗ ಎಷ್ಟು ಅವರ್ ನೀವು ಸ್ಟಡಿ ಮಾಡ್ತಾ ಇದ್ರಿ? ನಾನು ಡೈಲಿ ಸ್ಕೂಲಿಂದ ಹೋಗ್ತಾ 3 hours ಸ್ಟಡಿ ಮಾಡ್ತಾ ಇದ್ದೆ, ಮತ್ತೆ ಬೆಳಗ್ಗೆ 3 hours ಸ್ಟಡಿ ಮಾಡ್ತಾ ಇದ್ದೆ. 6 ಆಯ್ತು. ಆಮೇಲೆ ಎಲ್ಲರಿಗೂ ಒಂದೇ ಟೈಮ್ಗೆ ಒಂದೇ ರೀತಿ ಸ್ಟಡಿ ಮಾಡಕ್ ಆಗಲ್ಲ. ಕೆಲವೊಬ್ಬರಿಗೆ ಬೆಳಗ್ಗೆ ಓದೋದ್ರಲ್ಲಿ ಕಂಫರ್ಟಬಲ್ ಇರುತ್ತೆ, ಕೆಲವೊಬ್ಬರಿಗೆ ನೈಟ್ ಸ್ಟಡಿ ಮಾಡೋದ್ರಲ್ಲಿ ಕಂಫರ್ಟಬಲ್ ಇರುತ್ತೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಯಾರೇ ಓದಬೇಕಾದ್ರೂ ಅವ್ರಿಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೆ, ಆಮೇಲೆ ಟೀಚರ್ಸ್ ಹೇಳಿದ್ದನ್ನು ಕೇಳಿ ಪಾಠ ಕೇಳಿದ್ಮೇಲೆ ಅದನ್ನ ಒಂದ್ಸಲ ರಿವೈಸ್ ಮಾಡಿ ಓದಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಯಾವತ್ತೂ ಮಾರ್ಕ್ಸ್ಗಾಗಿ ಓದಬಾರ್ದು, ಅವ್ರು ಒಂದು ವಿಷಯ ತಿಳ್ಕೊತಾ ಇದ್ದೀವಿ ಅನ್ನೋ ರೀತಿ ಓದಬೇಕು, ಯಾವುದನ್ನು ಬಹಾಟ್ ಮಾಡಬಾರ್ದು. ಮತ್ತು ಅವ್ರ ಗೋಲ್ನ ಅವರೇ ಸೆಟ್ ಮಾಡ್ಕೊಂಡಿರಬೇಕು, ಯಾವತ್ತೂ ಬಿಟ್ಕೊಡ್ಬಾರ್ದು. ಒಂದೇ ಒಂದ್ಸಲ ನಾನು ಸೋತೋಗ್ಬಿಟ್ಟೆ, ಒಂದೇ ಒಂದು ಟೆಸ್ಟಲ್ಲಿ ಕಮ್ಮಿ ಬಂತು ಅಂದ ತಕ್ಷಣ ಅದೇ ಫೈನಲ್ಲು, ನನ್ನ ಕೈಲಿ ಓದೋಕ್ಕಾಗಲ್ಲ ಅಂತ ಯಾವತ್ತೂ ಅವ್ರನ್ನ ಅವರೇ ಜಡ್ಜ್ ಮಾಡ್ಕೋಬಾರ್ದು. ಓಕೆ, ಎಸ್. ಇವಾಗ ನೋಡಿ, ಏನಂದರೆ ಈಗ ಎಲ್ಲ ಫ್ರೆಂಡ್ಸೇ ಇರ್ತೀವಿ, ಎಲ್ರಿಗೂ ಗೊತ್ತು ನಾನು ಒಂದು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ನಾನು ತೆಗಿಬೇಕಂತ. ಬಿಕಾಸ್ ನೀವೆಲ್ಲ ಒಂದು ಫ್ಯಾಮಿಲಿ ಥರ ಇರ್ತೀರಾ, ನಾನು ಆ ಸ್ಕೂಲ್ ವಾತಾವರಣ ನೋಡಿದ್ದೀನಿ, ಎಲ್ಲರೂ ಒಂಥರ ಮನೇಲಿ ಇದ್ದಂಗೆ ಇರ್ತಾರೆ, ಆ ಜಾಗ ಹಂಗೆ ಇದೆ, ಒಂಥರ ಖುಷಿಯಾಗುತ್ತೆ. ಸೊ ಬಟ್ ಆದರೆ ನಿಮ್ಮಲ್ಲೇ ಒಂದು ಕಾಂಪಿಟೇಷನ್ ಇರುತ್ತಲ್ಲ, ನಾವು ಸ್ಕೂಲಲ್ಲಿ ಓದ್ಬೇಕಾರೆ ಹೇಳ್ತಾ ಇದ್ವಿ, ನಾನು ಓದಿದ್ರು ಪಕ್ಕದವ್ರಿಗೆ ನಾನೇನು ಓದೇ ಇಲ್ಲ ಅಂತ ಸುಮ್ಮನೆ ಹಂಗೆಲ್ಲ ಹೇಳ್ತಾ ಇದ್ವಿ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ, ಕೊನೆಯಲ್ಲಿ ಕೂತಿರೋರು? ಅದೇ ಆ ಥರ ಏನಾದ್ರು ನೀವು ನಿಮ್ಮ ಮಧ್ಯಾಹ್ನ ಆ ಥರ ಆಗಿತ್ತಾ ಏನಾದರೂ? ಆಗಿದ್ದಾಗಿದೆ, ಎಲ್ಲ ಸ್ಕೂಲಲ್ಲೂ ಎಲ್ಲ ಕ್ಲಾಸಲ್ಲೂ ಆ ಥರ ಆಗೇ ಆಗುತ್ತೆ. ಯಾರು ಓದ್ಕೊಂಬಂದಿಲ್ಲ ಅಂತ ಹೇಳ್ತಾರೆ, ಆದರೆ ಅವರೇ ಜಾಸ್ತಿ ಮಾರ್ಕ್ಸ್ ತೆಗೆದ್ಬಿಟ್ಟಿರ್ತಾರೆ ಒಂದೊಂದು ಸತಿ. ಹಂಗಂತ ಅದು ಹೆಮ್ಮೆಯಾಗಿ ಹೇಳ್ಕೊಳೋದಂತ ಏನಲ್ಲ, ಅವ್ರವ್ರ ಕೆಪಾಸಿಟಿಗೆ ಅವ್ರವ್ರು ಎಷ್ಟೆಷ್ಟು ಓದ್ತಾರೋ ಅವ್ರು ಅಷ್ಟೆಷ್ಟು ಓದ್ತಾರೆ ಅಷ್ಟೇ. ಓಕೆ ಓಕೆ, ಸೊ ಆ ಥರದ್ದು ಏನಿರಲ್ಲ, ಬಟ್ ನೀವು ಆ ಥರ ಎಲ್ಲ ಮಾಡಿದ್ದೀರಾ, ನೀವು ಯಾರಿಗೆ ಜಾಸ್ತಿ ಹೇಳ್ತಾ ಇದೆ ಆ ಥರ? ಎಲ್ಲ ನಮ್ಮ ಬಾಯ್ಸು ಗರ್ಲ್ಸು ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಅದ್ರಲ್ಲಿ ಯಾರೋ ಒಬ್ರು ಕ್ಲೋಸ್ ಇರ್ತಾರಲ್ಲ, ಅವ್ರಿಗೆ ಹೇಳ್ತೀವಿ, ಓ ಮಗ ಏನೂ ಓದಿಲ್ಲ, ಅಯ್ಯೋ ಹಂಗೆ ಏನೂ ಓದಿಲ್ಲ ಕಣೋ, ನಂಗೆ ಭಯ ಆಗ್ತಾ ಇದೆ ಅಂತ ಹೇಳಿರ್ತೀವಲ್ವಾ? ನೀವು ಯಾರಿಗೆ ಹೇಳ್ತಾರೆ ಜಾಸ್ತಿ? ಅವು ಫಸ್ಟ್ ರ್ಯಾಂಕ್ಗಳಿಗೆ ಹೇಳ್ತಾ ಇದ್ದೀವಿ. ಏನಾದರೂ ಕೊನೆಯಲ್ಲಿ ಬೇಜಾರಾಯ್ತಾ, ಅಯ್ಯೋ ನಾನು ಕಮ್ಮಿ ತೆಗೆದೆ ಅಂತ ಸ್ವಲ್ಪ? ಆದರೆ ಸ್ವಲ್ಪ ಬೇಜಾರು ಇರುತ್ತೆ, ಬಟ್ ಆದರೂ ಬೇರೆ ಪ್ರಿಪ್ರೇಟ್ರಿ ಅದಕ್ಕಿಂತ ಇವಾಗ ಜಾಸ್ತಿ ಮಾರ್ಕ್ಸ್ ಬಂದಿದೆಯಲ್ಲ, ಖುಷಿಯಾಗುತ್ತೆ ಬಿಡು ಪರವಾಗಿಲ್ಲ. ಹಂಗತಿ ಅವ್ರು ಅನ್ಕೊಂತಾರೆ, ಆಹಾ ನಮ್ಮ ಹತ್ರ ಹಿಂಗೆಲ್ಲ ನಾವು ಮಾಡ್ತೀವಿ ಅಂತಲ್ಲ. ಎಸ್, ಇವಾಗ ನೀವು ಹೇಳಿ, ನಿಮ್ಮ ಪ್ರಿಪ್ರೇಷನ್ಸ್ ಹೇಗಿತ್ತು? ಜೊತೆಗೆ ಇವಾಗ ಏನೇ ಓದಬೇಕಂದ್ರೆ ಮನೇಲೂ ನಮ್ಗೆ ಸ್ವಲ್ಪ ಹಂಗೆ ಫ್ರೀ ಬಿಡಬೇಕಾಗುತ್ತೆ, ಜೊತೆಗೆ ಮನೆಯವರು ಸ್ವಲ್ಪ ಕೇರ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಇವತ್ತಿನ ಕಾಲದಲ್ಲಿ ನೋಡಿ, ಆನ್ಲೈನ್ ಅಂತ ಬಂದಮೇಲೆ ಎಲ್ರಿಗೂ ಮೊಬೈಲ್ ಸಿಕ್ತು. ಮೊಬೈಲ್ ಸಿಕ್ಕಾಗ ಎಷ್ಟು ಬೇಗ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಅಂದರೆ, ಪರ್ಟಿಕ್ಯುಲರ್ ಈ ಏಜಲ್ಲಿ ಭಾಳ ಅಟ್ರಾಕ್ಟ್ ಮಾಡಿಬಿಡುತ್ತೆ ನಮಗದು.
ಒಂದಷ್ಟು ಏನೋ ಇವಾಗಿರುವಂಥ ಒಂದಷ್ಟು ಆ್ಯಪ್ಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಏನೇನೋ ಇರುತ್ತಲ್ಲ, ಸೊ ಹಂಗಾಗಿ ಅದ್ರಲ್ಲಿ ಬಿಸಿ ಆಗ್ತೀವಿ, ಆದಷ್ಟು ಡೈವರ್ಟ್ ಮಾಡ್ತಿರ್ತಾರೆ. ಮನೇಲಿ ಹೇಗೆ ನಿಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು, ಏನೋ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರೆ ಹೇಗೆ? ಇಲ್ಲ, ಮನೇಲಿ ಏನು ರಿಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಓದು, ಜಾಸ್ತಿ ಫೋರ್ಸ್ ಮಾಡ್ತಿರ್ಲಿಲ್ಲ. ನಿಂಗೆ ಎಷ್ಟಾಗುತ್ತೋ ಅಷ್ಟು ಬರ್ದ್ಬಾ, ಟೆನ್ಷನ್ ತೊಗೊಂಬೇಡ, ಈಸಿಯಾಗಿ ಓದು. ಆಮೇಲೆ ಇಷ್ಟೇ ಟೈಮಿಂಗ್ಸಲ್ಲಿ ಓದಬಾರ್ದು, ಜಾಸ್ತಿ ಟೈಮ್ ಅಂದರೆ ಇಷ್ಟು ಪರ್ಟಿಕ್ಯುಲರ್ ಟೈಮಿಂಗ್ಸ್ ಅಷ್ಟು ಓದಬೇಕು ಅಂತ ಏನು ಇರಲಿಲ್ಲ. ಆಮೇಲೆ ಸ್ಕೂಲಲ್ಲಿ ಜಾಸ್ತಿ ಟೆಸ್ಟ್ಗಳು ಕೊಡ್ತಿದ್ರು, ಜಾಸ್ತಿ ಪ್ರಾಕ್ಟೀಸ್ ಪೇಪರ್ಗಳು ಸಾಲ್ವ್ ಮಾಡಿದ್ವಿ. ಜಾಸ್ತಿ ಸಾಲ್ವ್ ಮಾಡಿದಷ್ಟು ನಮಗೆ ಜಾಸ್ತಿ ಹೆಲ್ಪ್ ಆಯಿತು. ಆಮೇಲೆ ಟೀಚರ್ಸ್ ಸಪೋರ್ಟ್ ತುಂಬ ಜಾಸ್ತಿ ಇತ್ತು. ನಾವೇನೇ ಡೌಟ್ಸ್ ಕೇಳಿದ್ರು, ಯಾವುದೇ ಟೈಮಲ್ಲಿ ಕೇಳಿದ್ರು ಕ್ಲಿಯರ್ ಮಾಡ್ಕೊಡ್ತಾ ಇದ್ರು ನಿಮ್ಗೆ, ಏನು ಆ ಥರದ್ದೇನು ತೊಂದರೆ ಇರ್ತಿರಲಿಲ್ಲ. ಸೊ ಆರಾಮಾಗಿ ಮನೇಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು ನಿಮಗೆ, ಪ್ರೆಷರ್ ಇರ್ತಿರಲಿಲ್ಲ, ಏ ನೀನು ಪಕ್ಕದ ಮನೆಯವ್ರು ಅಷ್ಟು ಮಾರ್ಕ್ಸ್ ತೆಗ್ದಿದ್ರೆ ತೆಗಿಲೇಬೇಕು ಅನ್ನೋದು ಇರ್ತಿರಲಿಲ್ಲ. ಯಾಕಂದ್ರೆ ಕೆಲವರು ನಾನು ನೋಡಿದ್ದೀನಿ ಪೇರೆಂಟ್ಸ್ಗಳ ಬರೀ ಇದಕ್ಕಿಂತನೇ ಪ್ರೆಷರ್ ಮಾಡ್ತಿರ್ತಾರೆ ಅವ್ರಿಗೆ, ಅದೊಂಥರ ಮೆಂಟಲಿ ಹಿಂಸೆ ಆಗಿಬಿಡುತ್ತೆ. ಮತ್ತು ಆ ಮಕ್ಳಿಗೆ ಏನಾಗುತ್ತೆ ಅಂದರೆ ಪ್ರೆಷರ್ ಆಗಿಬಿಡುತ್ತೆ, ಇಲ್ಲ ಒಂದು ಕಡೆ ಕಡಿಮೆ ಮಾರ್ಕ್ಸ್ ಬಂದುಬಿಟ್ರೆ ಬೇರೇನೋ ಒಂದು ತಪ್ಪದಾರಿ ತುಳಿಯೋದು, ಆ ಥರದ್ದೆಲ್ಲ ಮನ್ಸಿಗೆ ತುಂಬ ನೋವು ಮಾಡ್ಕೊಂಬಿಡ್ತಾರೆ. ಆ ಥರದ್ದೇನಾಗಿಲ್ಲ, ಆಗದ ಇಲ್ಲ, ಆ ಥರದ್ದೇನಿಲ್ಲ, ತುಂಬ ಸಪೋರ್ಟಿವ್ ಆಗಿದ್ರು ಗುರುಜೀಸು ಮತ್ತು ಪೇರೆಂಟ್ಸು ಎಲ್ಲ ಸಪೋರ್ಟಿವ್ ಆಗಿದ್ರು. ಮತ್ತು ಇನ್ನೊಂದು ಏನಂತಂದರೆ, ಈಗ ಇಷ್ಟೆಲ್ಲ ನೀವು ಹೇಳ್ತಾ ಇದ್ದಾರೆ, ಆವಾಗಲೂ ಮಾತಿಗೆ ಮುಂಚೆ ಗುರುಜಿ 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 ಅಂತಲೇ ಇದ್ದೀರಾ, ಯಾಕೆಂದರೆ ಅವರಷ್ಟು ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ಯಾವಾಗಾದರೂ ನಮಗೆ ಏನಾದರೂ ಎಲ್ಲ ಟೈಮಲ್ಲಿ ಓದಬೇಕಂದ್ರೆ ಖಂಡಿತ ಆಗಲ್ಲ, ನೀವು ಎಲ್ಲರೂ ಅಷ್ಟು ಎಲ್ಲ ಟೈಮಲ್ಲೂ ಒಂದು ಟೈಮ್ ಯಾವುದೋ ಒಂದು ಅಟ್ಲೀಸ್ಟ್ ನಾನು ಸ್ವಲ್ಪ ಫ್ರೀ ಆಗಿರಬೇಕು ಅಂತ ಅನ್ಕೊಂಡಿರ್ತೀರಲ್ಲ, ನಿಮ್ಗೆ ಯಾವಾಗಾದ್ರೂ ಒಂದ್ ಟೈಮ್ ಅನ್ಸಿತ್ತಾ ಅಯ್ಯೋ ಇಷ್ಟೆಲ್ಲ ಪ್ರೆಷರ್ ಆಗ್ತಾ ಇದೆ ಅಂತ ಅನ್ಸಿತ್ತಾ ನಿಮ್ಗೆ? ನೀವು ಹೇಳಿ ಅದನ್ನ ಅನ್ಸಿತ್ತಾ ಪ್ರೆಷರ್ ಪ್ರೆಷರ್ ಅನ್ಸಿತ್ತಾ ಹೇಳಿ ಹೇಳಿ ಹೇಳಿ. ಸ್ಟೂಡೆಂಟ್ ಲೈಫ್ ಅಲ್ಲಿ ಎಲ್ಲರಿಗೂ ಒಂದೊಂದ್ಸಲ ಪ್ರೆಷರ್ ಆಗೇ ಆಗಿರುತ್ತೆ, ಬಟ್ ಅದನ್ನ ಟಾಲರೇಟ್ ಮಾಡಿದ್ರೇನೆ ನಮಗೆ ಮಾರ್ಕ್ಸ್ ಜಾಸ್ತಿ. ಹಂಗೆ ನಾವು ಅದನ್ನ ಅಭ್ಯಾಸ ಮಾಡ್ಕೊಬೇಕು ಅದನ್ನ ಟಾಲರೇಟ್ ಮಾಡ್ಕೊಳಕ್ಕೆ, ಸೊ ಆಗ ಸಕ್ಸಸ್ ಈಸಿಯಾಗಿ ಸಿಗುತ್ತೆ. ಯಾವ ಟೈಮಲ್ಲಿ ನಿಮ್ಗೆ ಹತ್ರ ಅಯ್ಯೋ ಇಷ್ಟೆಲ್ಲ ನಾನು ಮಾಡ್ಬೇಕಂತ ಯಾವಾಗ ಅನಿಸ್ತು ನಿಮ್ಗೆ? ಒಂದೊಂದ್ಸಲ ಯಾಕೆ? ಅವಾಗ ಏನಾದ್ರು ಫ್ರೆಂಡ್ ಜೊತೆ ಇರ್ತಾ ಇದ್ರ, ಅಥವಾ ನಿಮ್ ಕೈನಲ್ಲಿ ಮೊಬೈಲ್ ಇರೋದ, ಅಥವಾ ಮನೆಯಲ್ಲಿ ಯಾರಾದ್ರೂ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಟೈಮ್ ಹತ್ರ, ಅಥವಾ ಯಾವ್ದಾದ್ರು ಟಿವಿ ಸೀರಿಯಲ್ಸ್ ಅದಿದ್ರೆ ನೋಡ್ತೀರ ಮಾಡ್ತಾ ಇದ್ರ? ಹಂಗೇನಿಲ್ಲ, ಒಂದೊಂದ್ಸಲ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದಾಗ ಅನ್ಸೋದು, ಒಂದೊಂದು ಟಾಪಿಕ್ ಕಷ್ಟ ಇದ್ದಾಗ ಆಗ ಅದು ಸಡನ್ ಆಗಿ ಬರಲಿಲ್ಲ ಅಂದರೆ ಎಲ್ಲರಿಗೂ ಪ್ರೆಷರ್ ಆಗಿಬಿಡುತ್ತೆ, ಸೊ ಮೈಂಡಿಗೆ ಪ್ರೆಷರ್ ಕೊಟ್ಟಷ್ಟು ನಮಗೆ ಕಷ್ಟ ಆಗುತ್ತೆ ಅಂತ ಕಾಲ್ಕುಲೇಟ್ ಮಾಡ್ಕೊಂಡಿದ್ದೆ. ಸೊ ಹಂಗೆ ಪ್ಲ್ಯಾನ್ ಮಾಡ್ಕೊತಾ ಇದ್ರಿ. ಎಸ್, ನೋಡಿ ಇವರ ಒಂದು ಒಂದಷ್ಟು ಸೀಕ್ರೆಟ್ಸ್ಗಳನ್ನ ಬಿಡ್ತಾರೆ, ಬಟ್ ಎಲ್ಲ ಸೀಕ್ರೆಟ್ಸ್ ಕೊಡ್ತಾ ಇಲ್ಲ, ಅವರು ತುಂಬ ಡೀಸೆಂಟಾಗಿ ಕೂತ್ಕೊಂಡಿದ್ದಾರೆ, ಎಲ್ಲರೂ ಸ್ವಲ್ಪ ತರಲೆ ಮಾಡೋ ಅಂತಾರೆ. ಆಮೇಲೆ ಇನ್ನೊಂದೇನೆಂದರೆ ತಪ್ಪು ತಿಳ್ಕೊಂಬಿಡ್ತಾರೆ, ರ್ಯಾಂಕ್ ಸ್ಟೂಡೆಂಟ್ಸ್ ಅಂದರೆ ಅವ್ರು ಯಾರ ಜೊತೆ ಮಾತಾಡಲ್ಲ, ಎಲ್ಲೂ ಹೋಗಲ್ಲ, ಸುಮ್ಮನೆ ಇದ್ಬಿಡ್ತಾರೆ ಅವರು, ಬರೀ ಬುಕ್ಕಲ್ಲೇ ಇರ್ತಾರೆ ಹಿಂಗೆ. ಈ ಥರದಲ್ಲಿ ನೋಡಿ, ಅವ್ರ ಥರ ಏನಾದ್ರು ಚಸ್ಮಾ ಹಾಕೊಂಡ್ಬಿಟ್ರೆ ಅವ್ರು ಪಕ್ಕ ರ್ಯಾಂಕ್ ಸ್ಟೂಡೆಂಟ್ ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ವಾ? ನಾನು ತಮಾಷೆಗೆ ಹೇಳಿದೆ.